ಲಿಂಗಾಯತರಿಗೆ ಪ್ರಾಮುಖ್ಯತೆ ಕೊಡಬೇಕಿಲ್ಲ ಎಂಬ ಹೇಳಿಕೆ ಸಿಟಿ ರವಿ ಹೇಳಿದ್ದಾರೆ ಎನ್ನಲಾದ ಫೇಕ್ ವರದಿ ವೈರಲ್ ಫೇಕ್ ವರದಿ ಬಗ್ಗೆ ಸಿಟಿ ರವಿ ಟ್ವಿಟರ್ ನಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಲಿಂಗಾಯತರಿಗೆ ಪ್ರಾಮುಖ್ಯತೆ ಕೊಡಬೇಕಿಲ್ಲ ಅನ್ನೋ ಹೇಳಿಕೆ ಸಿಟಿ ರವಿ ಹೇಳಿದ್ದಾರೆ ಎನ್ನಲಾದಂತಹ ಫೇಕ್ ವರದಿ ವೈರಲ್ ಆಗ್ತಾ ಇದ್ದಂತೆ ಫೇಕ್ ವರದಿ ಬಗ್ಗೆ ಸಿಟಿ ರವಿ ಟ್ವಿಟರ್ ನಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಲಿಂಗಾಯತರ ಒಗ್ಗಟ್ಟನ್ನ ಒಡೆಯೋ ಹವಣಿಕೆ ಕಾಂಗ್ರೆಸ್ ನಂತು ಸುಳ್ಳು ಸುದ್ದಿ ಹಬ್ಬಿಸೋದಕ್ಕೂ ಹೇಸದ ಹಂತವನ್ನ ಕಾಂಗ್ರೆಸ್ ತಲುಪಿದೆ ಕಾಂಗ್ರೆಸ್ ನಿಂದ ಬಿಜೆಪಿ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡಿಸೋದಕ್ಕೆ ಯತ್ನ ನಡೆದಿದೆ ಪತ್ರಿಕೆಯಲ್ಲಿ ಪ್ರಕಟವಾದ ಸುದ್ದಿ ಸುಳ್ಳಿನಿಂದ ಕೂಡಿದೆ ಕಾಂಗ್ರೆಸ್ ನಿಂದ ಮಾಧ್ಯಮಗಳಲ್ಲಿ ಅಪಪ್ರಚಾರ ನಡೆಯತಾ ಇದೆ ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ಟ್ವಿಟರ್ ನಲ್ಲಿ ಕಿಡಿಕಾರಿದ್ದಾರೆ ಲಿಂಗಾಯತರಿಗೆ ಪ್ರಾಮುಖ್ಯತೆ ಕೊಡಬೇಕಿಲ್ಲ ಅನ್ನೋ ಹೇಳಿಕೆ ಇದು ಸಿಟಿ ರವಿ ಹೇಳಿದ್ದಾರೆ ಎನ್ನಲಾದಂತಹ ಫೇಕ್ ವರದಿ ವೈರಲ್ ಆಗ್ತಾ ಇದ್ದಂತೆ ಫೇಕ್ ವರದಿಯ ಬಗ್ಗೆ ಸಿಟಿ ರವಿ ಟ್ವಿಟರ್ ನಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ಕಿಡಿಕಾರಿದ್ದಾರೆ ಟ್ವಿಟರ್ ನಲ್ಲಿ ಕಾಂಗ್ರೆಸ್ ನ ವಿರುದ್ಧ ಸಿಟಿ ರವಿ ಕಿಡಿಕಾರಿದ್ದಾರೆ ಈ ಸುದ್ದಿ ಸುಳ್ಳು ಸುದ್ದಿ ಕಾಂಗ್ರೆಸ್ ನಿಂದ ಅಪಪ್ರಚಾರ ನಡೆದಿದೆ ಅಂತ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ ಸಿಟಿ ರವಿ ಸುಳ್ಳು ಸುದ್ದಿ ಹಬ್ಬಿಸೋದಕ್ಕೆ ಹೇಸದ ಹಂತವನ್ನ ಕಾಂಗ್ರೆಸ್ ತಲುಪಿದೆ ಕಾಂಗ್ರೆಸ್ ನಿಂದ ಬಿಜೆಪಿ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡಿಸೋದಕ್ಕೆ ಪ್ರಯತ್ನ ನಡೆದಿದೆ ಈ ಬಗ್ಗೆ ಸಿಟಿ ರವಿ ಟ್ವಿಟರ್ ನಲ್ಲಿ ಕಾಂಗ್ರೆಸ್ ನ ವಿರುದ್ಧ ಕಿಡಿಕಾರಿದ್ದಾರೆ ಫೇಕ್ ವರದಿ ಬಗ್ಗೆ ಸಿಟಿ ರವಿ ಟ್ವಿಟರ್ ನಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹತಾಶ ಕಾಂಗ್ರೆಸ್ಸಿನ ಸುಳ್ಳಿನ ಫ್ಯಾಕ್ಟರಿಯಿಂದ ಮತ್ತೊಂದು ಸುಳ್ಳು ಅಂತ ಟ್ವೀಟ್ ಮಾಡಿದ್ದಾರೆ ಬಿಜೆಪಿಗೆ ತಲೆನೋವಾದ ಫೇಕ್ ಪೋಸ್ಟ್ಗಳು ದಿನಪತ್ರಿಕೆ ವರದಿ ಮಾದರಿಯಲ್ಲಿ ನಕಲಿ ಪೋಸ್ಟ್ ದಿನಪತ್ರಿಕೆ ವರದಿ ಮಾದರಿಯಲ್ಲಿ ನಕಲಿ ಪೋಸ್ಟ್ ಇದು ಬಿಜೆಪಿಗೆ ಬಹಳ ದೊಡ್ಡ ತಲೆನೋವಾಗಿದೆ ಫೇಕ್ ಪೋಸ್ಟ್ಗಳು ಎಲೆಕ್ಷನ್ ಸಮೀಕ್ಷೆ ಅನ್ನೋ ಸುಳ್ಳು ವರದಿ ನೆನೆ ಕನ್ನಡಪ್ರಭ ಹೆಸರಲ್ಲಿ ಎಲೆಕ್ಷನ್ ಸಮೀಕ್ಷೆ ಅನ್ನೋ ಸುಳ್ಳು ವರದಿ ಇಂದು ಹೆಸರಿಲ್ಲದ ಪತ್ರಿಕೆ ಮಾದರಿಯಲ್ಲಿ ಸಿಟಿ ರವಿ ಹೇಳಿಕೆ ಅನ್ನೋ ವರದಿ ಫೇಕ್ ವರದಿಗಳಿಂದ ಬಿಜೆಪಿ ನಾಯಕರು ಕಂಗೆಟ್ಟಿದ್ದಾರೆ ಸ್ಪಷ್ಟೀಕರಣ ಕೊಟ್ಟು ಬಿಜೆಪಿ ನಾಯಕರು ಸುಸ್ತಾಗಿದ್ದಾರೆ ನಕಲಿ ಪೋಸ್ಟ್ ಎರಡು ಪೋಸ್ಟ್ಗಳನ್ನು ನೋಡ್ತಾ ಇದ್ದೀರಿ ನೀವು ಸ್ಕ್ರೀನ್ ನಲ್ಲಿ ಒಂದು ನೆನ್ನೆ ಕನ್ನಡಪ್ರಭ ಹೆಸರಲ್ಲಿ ಎಲೆಕ್ಷನ್ ಸಮೀಕ್ಷೆ ಅನ್ನೋ ಸುಳ್ಳು ವರದಿ ಇವತ್ತು ಹೆಸರಿಲ್ಲದ ಪತ್ರಿಕೆ ಮಾದರಿಯಲ್ಲಿ ಸಿಟಿ ರವಿ ಹೇಳಿಕೆ ಅನ್ನೋ ಮತ್ತೊಂದು ವರದಿ ಈ ಫೇಕ್ ವರದಿಗಳು ಬಿಜೆಪಿಗೆ ಬಹಳ ದೊಡ್ಡ ತಲೆನೋವಾಗಿದೆ ಟ್ವಿಟರ್ ಮೂಲಕ ಸ್ಪಷ್ಟನೆ ನೀಡುತ್ತಿದ್ದಾರೆ ಬಿಜೆಪಿ ನಾಯಕರು ಸ್ಪಷ್ಟೀಕರಣ ಕೊಟ್ಟು ಸುಸ್ತಾಗಿದ್ದಾರೆ ಬಿಜೆಪಿ ನಾಯಕರು ಫೇಕ್ ವರದಿಗಳಿಂದ ನಾಯಕರು ಕಂಗೆಟ್ಟಿದ್ದಾರೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ ಎರಡು ನಕಲಿ ಪೋಸ್ಟ್ಗಳನ್ನು ದಿನಪತ್ರಿಕೆಯಲ್ಲಿ ಬಂದಂತಹ ವರದಿ ಅನ್ನೋ ಮಾದರಿಯಲ್ಲಿ ಈ ನಕಲಿ ಪೋಸ್ಟ್ಗಳು ಹರಿದಾಡ್ತಾ ಇದೆ ನೆನೆ ಕನ್ನಡಪ್ರಭ ಹೆಸರಲ್ಲಿ ಇಂಥದ್ದೇ ಒಂದು ವರದಿ ಬಂದಿತ್ತು ಎಲೆಕ್ಷನ್ ಸಮೀಕ್ಷೆ ಅನ್ನೋ ಸುಳ್ಳು ವರದಿ ಇವತ್ತು ಇನ್ನೊಂದು ಪತ್ರಿಕೆ ಹೆಸರಿಲ್ಲ ಹೆಸರಿಲ್ಲದ ಪತ್ರಿಕೆ ಮಾದರಿಯಲ್ಲಿ ಸಿಟಿ ರವಿ ಹೇಳಿಕೆ ಅನ್ನೋ ಮತ್ತೊಂದು ವರದಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್